ನಮಸ್ತೆ ಫ್ರೆಂಡ್ಸ್, ಎಸ್ ಕೆ ಕುಕ್ಕಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಮೂಲಂಗಿ ಸಾಂಬಾರು ನನಗೆ ಗೊತ್ತಿರುವಂತಹ ರೀತಿಯಲ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಹೆಚ್ಚಿರುವ ಮೂಲಂಗಿ, ಈರುಳ್ಳಿ, ತೊಗರಿಬೇಳೆ, ಟೊಮ್ಯಾಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಧನಿಯಾ ಪುಡಿ ಮತ್ತು ಖಾರದ ಪುಡಿ. ಫ್ರೆಂಡ್ಸ್, ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ತೊಳೆದಿರಿಟ್ಕೊಂಡಿರುವಂತಹ ತೊಗರಿಬೇಳೆ, ಮೂಲಂಗಿ, ಟೊಮ್ಯಾಟೊ, ಚಿಟಿಕೆ, ಅರಿಶಿನ ಪುಡಿ, ಅಳತೆಗೆ ತಕ್ಕಷ್ಟು ನೀರು. ಫ್ರೆಂಡ್ಸ್, ನೀರನ್ನ ತುಂಬ ಹಾಕೋಕ್ಕೆ ಹೋಗಬೇಡಿ, ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕೆಂದರೆ ಮೂಲಂಗಿಲ್ಲ ನೀರು ಬರುತ್ತೆ, ಹೀಗಾಗಿ ವಿಸಿಲ್ ಮೇಲೆಲ್ಲ ತುಂಬಾ ಮೇಲೆ ಬಂದುಬಿಡುತ್ತೆ, ತುಂಬ ತೆಳ್ಳಗಾದರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಕುಕ್ಕರ್ ಮುಚ್ಚಳ ಹಾಕಿ ಎರಡು ಅಥವಾ ಮೂರು ವಿಸಿಲ್ ಆದಮೇಲೆ ಅದನ್ನು ಆಫ್ ಮಾಡಾದಮೇಲೆ ನೆಕ್ಸ್ಟ್ ಈಗ ಒಂದು ಜಾರಿಗೆ ಹಚ್ಚಿಟ್ಕೊಂಡಂತಹ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಹಾಗೂ ಖಾರ ಮತ್ತು ಸಾಂಬಾರು ಪುಡಿ ಮತ್ತು ನಾವು ಬೇಯಿಸಿಟ್ಕೊಂಡಿರೋಂತಹ ಟೊಮೊಟೊ, ಇಷ್ಟನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕೊಂಬರೋಣ. ಫ್ರೆಂಡ್ಸ್, ಚೆನ್ನಾಗಿ ಗ್ರೈಂಡ್ ಮಾಡಿದ್ಮೇಲೆ ಫ್ರೆಂಡ್ಸ್, ಇವಾಗ ಇದನ್ನು ನಾನು ಬೇಯಿಸಿಟ್ಕೊಂಡಿದ್ದಂತಹ ಮೂಲಂಗಿ ಜೊತೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ತುಂಬ ನೀರು ಹಾಕಬೇಡಿ, ನಾನೀಗ ಜಾರು ತೊಳೆದಿನ ನೀರನ್ನು ಮಾತ್ರ ಹಾಕ್ತಾಯಿದ್ದೀನಿ, ಮತ್ತು ನಾನು ಯಾವುದೇ ಅಂಥ ನೀರನ್ನು ಇದಕ್ಕೆ ನಾನು ಸೇರಿಸ್ತಾ ಇಲ್ಲ. ಈಗ ಇದನ್ನು ಸ್ವಲ್ಪ ಹೊತ್ತು ಬೇಯಿಸಾಕ್ಬಿಡೋಣ. ಮತ್ತು ಒಂದು ಅಳತೆಗೆ ತಕ್ಕಂತೆ ಉಪ್ಪನ್ನು ಹಾಕ್ತಾಯಿದ್ದೀನಿ, ಉಪ್ಪನ್ನು ಅಷ್ಟೇ ನೋಡಿ ಹಾಕ್ಕೊಳ್ರಿ, ತುಂಬ ಉಪ್ಪು ಜಾಸ್ತಿ ಆದ್ರೂ ಚೆನ್ನಾಗಿರೋಲ್ಲ ಈ ಸಾಂಬಾರಿಗೆ. ಇದಾದಮೇಲೆ ಒಂದು ಚಿಕ್ಕ ಒಗ್ಗರಣೆ ಕೊಡ್ತಾಯಿದ್ದೀನಿ, ಅದಕ್ಕೆ ನಾನು ನಾಲ್ಕು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಉಪಯೋಗಿಸಿ ಒಂದು ಸಣ್ಣ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ನಾವು ಮೂಲಂಗಿ ಸಾಂಬಾರು ರೆಡಿಯಾಯಿತು. ಈಗ ಇದನ್ನು ನಾವು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಒಂದು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.